ಕಿಕ್ಬಾಕ್ಸಿಂಗ್ ನಲ್ಲಿ ಗಾಯಗೊಂಡಿದ್ದ ಯುವಕ ಸಾವನ್ನಪ್ಪಿದ್ದಾನೆ. ಮೈಸೂರಿನ ಹೊಸಕೇರಿ ನಿವಾಸಿ 23 ವರ್ಷದ ನಿಖಿಲ್ ಸಾವನ್ನಪ್ಪಿದಂತ ಯುವಕ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಆತ ಗಾಯಗೊಂಡಿದ್ದ. ಬಾಕ್ಸಿಂಗ್ ಕಿಂಗ್ ನಲ್ಲಿ ಪೆಟ್ಟು ಬಿದ್ದು ಕುಸಿದು ಬಿದ್ದಿದ್ದ ನಿಖಿಲ್ ಸಾವನ್ನಪ್ಪಿದ್ದಾನೆ. ಭಾನುವಾರ ಕೆಂಗೇರಿಯಲ್ಲಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ನಡೆದಿತ್ತು. ನಿಖಿಲ್ ಶ್ವಾಸಕೋಶ ಭಾಗಕ್ಕೆ ತೀವ್ರ ಪೆಟ್ಟಾಗಿ ಅಸ್ವಸ್ಥನಾಗಿದ್ದ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಖಿಲ್ ಸಾವನ್ನಪ್ಪಿದ್ದಾರೆ. ಇದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡುತ್ತಿದ್ದಂತಹ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ. ಭಾನುವಾರ ಕೆಂಗೇರಿಯಲ್ಲಿ ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ನಡೆದಿತ್ತು. ನಿಖಿಲ್ ಶ್ವಾಸಕೋಶ ಭಾಗಕ್ಕೆ ತೀವ್ರ ಪೆಟ್ಟಾಗಿ ಅಸ್ವಸ್ಥರಾಗಿದ್ದರು. ಕಿಕ್ ಬಾಕ್ಸಿಂಗ್ನಲ್ಲಿ ಗಾಯಗೊಂಡಿದ್ದಂತಹ 23 ವರ್ಷದ ನಿಖಿಲ್ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ. ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಗಾಯಗೊಂಡು ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ. 23 ವರ್ಷ ಕೇವಲ. ಭಾನುವಾರ ಕೆಂಗೇರಿಯಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಖಿಲ್ ಸಾವಿಗೀಡಾಗಿದ್ದಾರೆ. ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿ. ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಗಾಯಗೊಂಡು ಕೇವಲ 23 ವರ್ಷದ ಯುವಕ ನಿಖಿಲ್ ಸಾವನ್ನಪ್ಪಿರೋದು. ಕೋಮಾದಲ್ಲಿದ್ದರು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅಂದರೆ ಭಾನುವಾರದಿಂದಲೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೀತಾ ಇದ್ರ ಹೇಗೆ ತಿಮ್ಮೇಗೌಡ? ಖಂಡಿತವಾಗಿಯೂ ಜನ್ವಿ ನೋಡಿ, ಈ ಒಂದು ಕೆಂಗೇರಿಯಲ್ಲಿ ಕಳೆದ ಭಾನುವಾರ ನಡೆದಂಥ ರಾಜ್ಯ ಮಟ್ಟದ ಕಿಕ್ಸ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಗಾಯಗೊಂಡಂಥ ಮೈಸೂರು ನಿವಾಸಿ ನಿಖಿಲ್ ಇವತ್ತು ಹಸುನೀಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವತ್ತು ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೆ ಆಯೋಜಕರು ಆಯೋಜನೆ ಮಾಡಿದಂಥ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಗಾಯಗೊಂಡಂಥ ನಿಖಿಲ್ಗೆ ಅವತ್ತೇನಾದರೂ ಮೂಲ ಅಂದರೆ ಪ್ರಾಥಮಿಕ ಚಿಕಿತ್ಸೆ ದೊರೆತಿದ್ದೇ ಆಗಿದ್ದಲ್ಲಿ, ಆ ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆ ದೊರೆತಿದ್ದೇ ಆಗಿದ್ದಲ್ಲಿ ನಿಖಿಲ್ ನಿಜಕ್ಕೂ ಕೂಡ ಬದುಕುಳಿತಾ ಇದ್ದ. ಆದರೆ ಆಯೋಜಕರ ಎಡವಟ್ಟಿನಿಂದ ಇವತ್ತು ನಿಖಿಲ್ನ ಒಂದು ಪ್ರಾಣಪಕ್ಷಿ ಯಾರು ಹೋಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸ್ಪರ್ಧೆ ಆಯೋಜನೆ ಮಾಡಬೇಕು, ಕಿಕ್ ಬಾಕ್ಸಿಂಗ್ ಸ್ಪರ್ಧೆ ಆಯೋಜನೆ ಮಾಡಬೇಕು ಅಂದರೆ ಅಲ್ಲಿ ಮೂಲಭೂತ ಸೌಲಭ್ಯಗಳಾದಂಥ ಆಂಬ್ಯುಲೆನ್ಸ್ ಮತ್ತು ಫಸ್ಟ್ ಏಡ್ ಚಿಕಿತ್ಸಾ ಸೌಲಭ್ಯಗಳು ಅಲ್ಲಿ ಇರಬೇಕಾಗುತ್ತೆ. ಆದರೆ KN ಕರ್ನಾಟಕ ಅಸೋಸಿಯೇಷನ್ ಆಫ್ ಕಿಕ್ ಬಾಕ್ಸಿಂಗ್ನ ಒಂದು ಏನಿದೆ ಅಸೋಸಿಯೇಷನ್ ಅವರು ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಆ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಅದರಂತೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂಥ ಮೈಸೂರಿನ ಹೊಸಕೇರಿ ನಿವಾಸಿ 23 ವರ್ಷದ ನಿಖಿಲ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬಾಕ್ಸಿಂಗ್ ಸ್ಪರ್ಧೆ ವೇಳೆ ಏನು ನಿಖಿಲ್ನ ಒಂದು ಶ್ವಾಸಕೋಶಕ್ಕೆ ತುಂಬ ರೀತಿ ತೀವ್ರತರವಾದಂಥ ಪೆಟ್ಟಾಗಿದೆ. ಆಂತರಿಕವಾಗಿ ಒಳಭಾಗದಲ್ಲಿ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಕುಸಿದು ಬಿದ್ದ. 5 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಕೆಳಗಡೆ ತರುವಷ್ಟರೊಳಗೆ ಆ ಒಂದು ತುಂಬ ಕೋಮಾ ಸ್ಥಿತಿಗೆ ತಲುಪಿದ್ದ ನಿಖಿಲ್. ಸೊ ಹೀಗಾಗಿಯೇ ಕೂಡಲೇ ಅಲ್ಲಿರ್ತಕ್ಕಂಥ ಸಮೀಪದ ನಾಗರಬಾವಿಯ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಅಲ್ಲಿ ಚಿಕಿತ್ಸೆ ಯಶಸ್ವಿಯಾಗದೆ ಮಣಿಪಾಲ್ ಆಸ್ಪತ್ರೆಗೂ ಕೂಡ ರೆಫರ್ ಮಾಡಲಾಗಿತ್ತು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿದ್ದಂಥ
ನಿಖಿಲ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಅಸುನೀಗಿದ್ದಾನೆ. ಈ ಸಂಬಂಧವಾಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಯಾವಾಗ ನಿಖಿಲ್ ಸಾವನ್ನಪ್ಪಿದಂತ ಸುದ್ದಿ ತಿಳಿದಂತ ಕೂಡಲೇ ಆಯೋಜಕರಲ್ಲಿ ಮುಖ್ಯಸ್ಥರಾಗಿರತಕ್ಕಂತ ರವಿಶಂಕರ್ ಎಂಬುವರು ಇದೀಗ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಕೂಡ ಲಭ್ಯ ಆಗಿರತಕ್ಕಂತದ್ದು. ಇಲ್ಲಿ ತುಂಬಾ ಗಮನಿಸಬೇಕಾಗಿರತಕ್ಕಂತದ್ದು ಜನ್ವಿ, ನೋಡಿ ಯಾವದೇ ರೀತಿಯಾದಂತ ನಾನು ಈಗಾಗಲೇ ಹೇಳಿದಂತೆ ಯಾವದೇ ರೀತಿಯಾದಂತ ಇಂತಹ ಒಂದು ದೇಹದಾಡ್ಯ ಸ್ಪರ್ಧೆಗಳಿದವಲ್ಲ ಆ ಒಂದು ಸ್ಪರ್ಧೆಗಳಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಮೇನ್ ಫಸ್ಟ್ ಆಫ್ ಆಲ್ ಆಂಬುಲೆನ್ಸ್ ಇರಬೇಕು, ಮತ್ತೊಂದು ಕಡೆಯಾಗಿ ಫಸ್ಟ್ ಏಡ್ ಚಿಕಿತ್ಸೆ ಪ್ರಾಥಮಿಕ ಚಿಕಿತ್ಸಾ ಸೌಲಭ್ಯಗಳು ಇರಬೇಕು. ಆದರೆ ಇಂತ ಒಂದು ಸೌಲಭ್ಯಗಳನ್ನ ಏರ್ಪಾಡು ಮಾಡದೆ ಏಕಾಏಕಿಯಾಗಿ ಇಂತ ಒಂದು ದೊಡ್ಡ ಮಟ್ಟದ ಸ್ಪರ್ಧೆ ಆಯೋಜನೆ ಮಾಡಿ ಇಂತ ದೊಡ್ಡ ಅನಾಹುತಕ್ಕೆ ಕಾರಣವಾಗಿರತಕ್ಕಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಪೋಷಕರು ಮತ್ತು ಸ್ಥಳೀಯರ ಒಂದು ಆಗ್ರಹವಾಗಿದೆ. ಆದರೆ 23 ವರ್ಷದ ನಿಖಿಲ್ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಪೋಷಕರ ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಮಮ್ಮಲ ಮರಗಿದ್ದಾರೆ. ಜನ್ವಿ ತಿಮ್ಮಿಗೌಡ, ನೀವು ಹೇಳ್ತಾ ಇದ್ರಿ ರವಿಶಂಕರ್ ಅಂತ, ಹಾಗಾದ್ರೆ ಈ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಯಾರು, ಅವ್ರ ಹಿನ್ನೆಲೆ ಏನು ಅಂತ? ಜನ್ವಿ, ನಾನು ಈಗಾಗಲೇ ಹೇಳಿದಂತೆ ಕೆ ಎನ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಕಿಕ್ಸ್ ಬಾಕ್ಸಿಂಗ್ ಅನ್ನುವಂಥ ಒಂದು ಅಂದರೆ ಒಂದು ಸಂಸ್ಥೆ ಈ ಒಂದು ಕಿಕ್ಸ್ ಬಾಕ್ಸಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿತ್ತು. ಅದರಲ್ಲೂ ಕೂಡ ಈ ಒಂದು ಕೆಳ ಅಂತಸ್ತಿನಲ್ಲಿ ಬಯಲು ಪ್ರದೇಶದಲ್ಲಿ ಇಂಥ ಒಂದು ಅಂದರೆ ಇಂಡೋರ್ನಲ್ಲಿ ಸಾಮಾನ್ಯವಾಗಿ ಇಂಥ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ. ಆದರೆ ಇವರು 5 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ, ಈ ಕೆಂಗೇರಿಯಲ್ಲಿರ್ತಕ್ಕಂಥ 5 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. 5 ಅಂತಸ್ತಿನ ಕಟ್ಟಡದ ಮೇಲ್ಭಾಗದಲ್ಲೂ ಕೂಡ ಆಯೋಜನೆ ಮಾಡಿದರೂ ಕೂಡ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳು ಈಗಾಗಲೇ ನಾನು ಹೇಳಿದಂತೆ ಏನಾದರೂ ಅಂದರೆ ಎಡವಟ್ಟು ಅಂದರೆ ದೇಹಕ್ಕೆ ಪೆಟ್ಟಾದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ವೈದ್ಯರಾಗಿರ್ಬೋದು, ಫಸ್ಟ್ ಏಡ್ ಅಂದರೆ ಚಿಕಿತ್ಸಾ ಸೌಲಭ್ಯಗಳು ಇದ್ಯಾವುದೂ ಕೂಡ ಅಲ್ಲಿ ಏರ್ಪಾಡನ್ನು ಮಾಡಿಕೊಂಡಿರಲಿಲ್ಲ. ಸೊ ಇದು ಮೇನ್ ಪ್ರಾಬ್ಲಮ್ಮು. ಸೊ ಹೀಗಾಗಿ ಅವತ್ತೇನಾದರೂ ಅವರು ಒಂದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಪೆಟ್ಟು ಬಿದ್ದಿತ್ತಲ್ಲ, ಆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದರೆ ಅವನು ಬದುಕುಳಿತಾ ಇದ್ದ. ಒಂದು ಕೆಂಗೇರಿಯಿಂದ ನಾಗರಬಾವಿಗೆ ಕರ್ಕೊಂಡು ಹೋಗೋದಕ್ಕೆ ನೋಡಿ ಬೆಂಗಳೂರಿನ ಟ್ರಾಫಿಕ್ ನಿಮಗೂ ಕೂಡ ಗೊತ್ತಿರ್ಬೋದು ಜಾನ್ವಿ, ಅಂಥ ಒಂದು ಟ್ರಾಫಿಕ್ನಲ್ಲೂ ಕೂಡ ಮಿನಿಮಮ್ 1/4 ಗಂಟೆ ಅದೇ ಆಗುತ್ತೆ ನಾಗರಬಾವಿಯ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೆ. ಆ 1/2 ಗಂಟೆಯಲ್ಲಿ ಆತ ಶ್ವಾಸಕೋಶಕ್ಕೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ತೀವ್ರ ಉಸಿರಾಟದ ಸಮಸ್ಯೆ ಉಂಟಾಗಿದೆ. ಉಸಿರಾಟದ ಸಮಸ್ಯೆ ಉಂಟಾದಂಥ ಹಿನ್ನೆಲೆಯಲ್ಲಿ ಆತ ಕೋಮಾಗೆ ತೆರಳಿದ್ದ. ಸೊ ಹೀಗಾಗಿ ಆ ಒಂದು ಕೋಮಾ ಸ್ಥಿತಿಯಲ್ಲಿದ್ದಂಥ ನಿಖಿಲ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಒಂದು ತಪ್ಪಿತಸ್ಥರ ವಿರುದ್ಧ ಆಯೋಜಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಮೃತ ನಿಖಿಲ್ ಅವರ ಪೋಷಕರು ಅಲ್ಲಿರ್ತಕ್ಕಂಥ ಜ್ಞಾನಭಾರತಿ ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಅದರಂತೆ ಇದೀಗ ರವಿಶಂಕರ್ ಸೇರಿದಂತೆ ಆ ಒಂದು ಆಯೋಜಕರ ವಿರುದ್ಧ ಜ್ಞಾನಭಾರತಿ ಪೊಲೀಸರು FIR ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜನ್ವಿ. ತಿಮ್ಮೇ ಕೂಡ ನಾವಿಲ್ಲಿ ವಿಡಿಯೋ ನೋಡುವಾಗ ಅವರು ಎದುರುಗಡೆ ಇರೋವಂತಹ ವ್ಯಕ್ತಿ ಮುಖಕ್ಕೆ ಅಥವಾ ತಲೆಗೆ ಹೊಡೆದಂಗೆ ಕಾಣಿಸುತ್ತೆ, ತಕ್ಷಣಕ್ಕೆ ಅವರು ಕೆಳಗಡೆ ಕುಸಿದು ಬಿದ್ದುಬಿಡ್ತಾರೆ. ನಮಗಿಲ್ಲಿ ವಿಡಿಯೋದಲ್ಲಿ ಆ ರೀತಿ ಕಾಣಿಸ್ತಾ ಇದೆ. ಆ್ಯಕ್ಚುಲ್ ಆಗಿ ಅವ್ರಿಗೆ ಏನಾಗಿತ್ತಂತೆ, ವೈದ್ಯರು ಏನು ಹೇಳ್ತಾರೆ ತಿಮ್ಮೇಗೌಡ? ಜನ್ವಿ, ನಮ್ಮ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಆ ಒಂದು ಕಿಕ್ಸ್ ಬಾಕ್ಸಿಂಗ್ ಸ್ಪರ್ಧೆ ಸಂದರ್ಭದಲ್ಲಿ ಎದುರಾಳಿಗಳು ನಿಖಿಲ್ಗೆ ತೀವ್ರತರವಾದಂಥ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ನೀವು ಹೇಳದಂತೆ ನಾವು ದೃಶ್ಯದಲ್ಲಿ ನೋಡಿದಂತೆ ಮುಖಕ್ಕೆ ಮತ್ತು ತಲೆಭಾಗಕ್ಕೆ ಮತ್ತು ಎದೆ ಮತ್ತು ಶ್ವಾಸಕೋಶ ಭಾಗಕ್ಕೆ ತೀವ್ರತರವಾದಂಥ ಪೆಟ್ಟು ಬಿದ್ದಿದೆ. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಯೋಜಕರಿಗೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತವೆ ಇಂಥ ಒಂದು ಸ್ಪರ್ಧೆ ಸಂದರ್ಭದಲ್ಲಿ. ಆದರೆ ಆ ಒಂದು ಸ್ಪರ್ಧೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುವಂಥ ಒಂದು ಸ್ಪರ್ಧೆಗೆ ಮುಂದಾಗಿರ್ತಕ್ಕಂಥದ್ದು, ಅಷ್ಟರ ಮಟ್ಟಿಗೆ ಸೆಣಸಾಡುವಂಥ ಒಂದು ಹಂತಕ್ಕೆ ಬಿಟ್ಟಿದ್ದು ಕೂಡ ಎಲ್ಲೊಂದು ಕಡೆಗೆ ಅಂಪೈರು ಮತ್ತು ಆಯೋಜಕರ ಒಂದು ವೈಫಲ್ಯ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ತಪ್ಪಿತಸ್ಥರು ಯಾರಿದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಇದೀಗ ನಿಖಿಲ್ ಸಂಬಂಧಿಕರುಗಳು, ಸ್ನೇಹಿತರು ಮತ್ತು ಪೋಷಕರ ಒತ್ತಾಯ ಜನ್ವಿ. ಆಯೋಜಕರನ್ನೇನಾದರೂ ಕರೆಸಿ ವಿಚಾರಣೆ ಮಾಡಿದ್ದಾರಾ ಪೊಲೀಸರು ತಿಮ್ಮೇಗೌಡ? ಹೌದು ಜಾನ್ವಿ, ಈ ಸಂಬಂಧವಾಗಿ ನಮ್ಮ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದೀಗ KN ಕರ್ನಾಟಕ ಅಸೋಸಿಯೇಷನ್ ಆಫ್ ಕಿಕ್ಸ್ ಬಾಕ್ಸಿಂಗ್ ಸಂಸ್ಥೆಯ ಕೆಲ ಪದಾಧಿಕಾರಿಗಳನ್ನ ಮತ್ತು ಕೆಲವೊಂದು ಆಯೋಜಕರನ್ನು ಇದೀಗ ವಶಕ್ಕೆ ಪಡೆದು ಅಂದರೆ ಕರೆದು ಠಾಣೆಗೆ ಕರೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅದರಂತೆ ತಲೆಮರೆಸಿಕೊಂಡಿರ್ತಕ್ಕಂಥ ಪ್ರಮುಖ ಆಯೋಜಕರಲ್ಲೊಬ್ಬರಾದಂಥ ರವಿಶಂಕರ್ ಅವರ ಒಂದು ಪತ್ತೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಜಾನ್ವಿ. ಥ್ಯಾಂಕ್ ಯು ತಿಮ್ಮೇಗೌಡ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.